ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ತಮ್ಮೆಲ್ಲಿ ನೋಡಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಆರಂಭ ಆಗಿದೆ ಆದರೆ ಅರ್ಜಿ ಹಾಕಲಿಕ್ಕೆ ಇಷ್ಟೆಲ್ಲ ದಾಖಲೆಗಳು ಬೇಕಾ ಅಂತನ್ನೋದು ಕೆಲವೊಬ್ಬರಿಗೆ ಡೌಟ್ ಇದೆ ಕೆಲವೊಬ್ರು ಕ್ವಶನ್ ಕೂಡ ಮಾಡ್ತಾಯಿದ್ದಾರೆ ನನಗೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಜನರ ಎಲ್ಲರ ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಲಿಕ್ಕೆ ವಿಕ್ಷಕರೇ ನೋಡಿ ಈ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ವಿಕ್ಷಕರೇ ತಮ್ಮಲ್ಲಿ ನನಗೆ ಒಂದು ರಿಕ್ವೆಸ್ಟ್ ಇದೆ ಯಾರು ಅಬ್ಯೂಸ್ ವರ್ಡನ್ನು ಯೂಸ್ ಮಾಡಬೇಡಿ ಯಾಕಂದರೆ ನಾನು ಹಸ್ಬಾನೇ ಇರ್ಬೋದು ನಾನು ಹೊಸ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಳಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ತಾ ಇರ್ತೀನಿ ಯಾಕಂದರೆ ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದನೇ ನಾನು ಕೂಡ ಹೊಸ ಮಾ ಹೊಸ ಹೊಸ ಮಾಹಿತಿಯನ್ನು ಸಂಗ್ರಹಿಸಿಬಿಟ್ಟು ನಾನು ಕೂಡ ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ ನನ್ನ ವಿಡಿಯೋದಿಂದ ನಿಮಗೇನಾದರೂ ಮಿಸ್ಗೈಡ್ ಆಗಿತ್ತಂದರೆ ಕ್ಷಮಿಸಿ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಆಗೋದು ಮತ್ತು ನಾನು ಕೂಡ ಹೊಸ ಮಾಹಿತಿಯನ್ನು ಸಂಗ್ರಹಿಸಿಬಿಟ್ಟು ನಿಮಗೆ ಪ್ರೊವೈಡ್ ಆಗೋದು ಸೊ ಇವಾಗ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಇಲ್ಲಿ ನೋಡಿ ವೀಕ್ಷಕರೇ ನನಗೆ ಕೆಲವೊಂದು ಆಡಿಯನ್ಸು ನನಗೆ ಕ್ವಶನ್ ಕೇಳಿದರು ಪತಿಯ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಅಂದರೆ ಅವರ ಹತ್ರ ಪತಿಯ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳಿ ಮತ್ತೆ ಇನ್ನು ಎರಡನೇ ಕ್ವಶನ್ ಸರ್ ಐ ಚೆಕ್ ಗೃಹಲಕ್ಷ್ಮಿ ಇಟ್ಸ್ ನಾಟ್ ಗೆಟ್ ಇನ್ ಸರ್ಚ್ ಬಾರ್ ಅಂದರೆ ಇವ್ರಿಗೆ ಸೇವಾ ಸಂಧಿವಿನಲ್ಲಿ ಸರ್ಚ್ ಮಾಡಿದಾಗ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಲಿಂಕು ಸಿಕ್ಕಿಲ್ಲ ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿ ಅವರ ಅರ್ಥ ಸರ್ ಪ್ಲೀಸ್ ಟೇಲ್ ಮೀ ವೆನ್ ಐ ವಿಲ್ ಸ್ಟಾರ್ಟ್ ಅಂದರೆ ಇವರು ಕೂಡ ಕೇಳ್ತಾ ಇದ್ದಾರೆ ನನ್ನ ಅಪ್ಲಿಕೇಶನ್ನ ಯಾವಾಗಿಂದ ಶುರು ಮಾಡ್ಬೋದು ಹಾಕ್ಲಿಕ್ಕೆ ಅಂತೇಳಿ ಈ ಎಲ್ಲ ಕ್ವಶನ್ಗಳಿಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ ಇಲ್ಲಿ ನನಗೆ ರೀಸೆಂಟ್ಲಿ ಇನ್ನೊಂದು ಕ್ವಶನ್ ಕೂಡ ಕೇಳಿದ್ದಾರೆ ಸರ್ ಒಂದು ಡೌಟ್ ಕ್ಲಿಯರ್ ಮಾಡಿ ಪ್ಲೀಸ್ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಬೇಕಾ ನಮ್ಮ ಅಮ್ಮ ಅವರ ಫೋನ್ ಇಲ್ಲ ನನ್ನ ನಂಬರ್ನೇ ಕೊಡ್ಬೋದಾ ಸರ್ ಅಂಥೇಳಿ ಸರ್ ನಾನು ನಿಮಗೆ ಒಂದು ಈ ವಿಡಿಯೋ ನನ್ನ ವಿಡಿಯೋನ ನೀವು ನೋಡ್ತಾ ಇದ್ದರೆ ಕಂಪಲ್ಸರಿ ನೀವು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಮಾಡಲೇಬೇಕು ಯಾಕಂದರೆ ಇದು ಮ್ಯಾಂಡೇಟರಿ ಇದೆ ಪ್ರತಿಯೊಬ್ಬ ಮನೆ ಯಜಮಾನಿಗೂ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಇದೇ ಇರುತ್ತೆ ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತಂದರೆ ಒ ಟಿ ಪಿ ಕೂಡ ಬರೋದಿಲ್ಲ ರೆಜಿಸ್ಟರ್ ಕೂಡ ಮಾಡಲಿಕ್ಕೆ ಬರೋದಿಲ್ಲ ಈ ಅರ್ಜಿಯನ್ನು ಹಾಗಾಗಿ ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮ ತಂಗಿ ಅಪ್ಪ ಯಾರ್ದಾದ್ರೂ ಇರ್ಬೋದು ಯಾರ್ದಾದ್ರೂ ಒಬ್ಬರ ನಂಬರನ್ನು ಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಮಾಡಿಸ್ಕೊಳ್ಳಿ ಸರಿನಾ ನಿಮ್ಮ ಡೌಟಿಗೆ ಉತ್ತರ ಸಿಕ್ಕಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ವೀಕ್ಷಕರೇ ನಾನಿವಾಗ ಸೇವಾ ಸಂಜೆಯ ಒಂದು ಸ್ಕ್ರೀನ್ಶಾಟನ್ನು ನಾನು ಹೇಳಿ ನಿಮಗಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ ಈ ಸ್ಕ್ರೀನ್ಶಾಟಲ್ಲಿ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ಕೂಡ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ತಿಳ್ಕೊಳ್ಳಿ ಸರಿನಾ ಇಲ್ಲಿ ಮೊದಲನೇದಾಗಿ ಬೇಕಾಗಿರೋದು ಆಧಾರ್ ದೃಢೀಕರಣಕ್ಕಾಗಿ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಕಂಪಲ್ಸರಿ ಹಾಕಲೇಬೇಕು ಸರಿನಾ ಒಂದು ಡಾಕ್ಯುಮೆಂಟ್ ಅಂತೂ ಕಂಪಲ್ಸರಿ ಬೇಕೇ ಬೇಕು ಆಧಾರ್ ಕಾರ್ಡ್ದಲ್ಲಿ ಇರೋವಂಥ ಹೆಸರನ್ನು ಹಾಕಲಿಕ್ಕೆ ಆಧಾರ್ ನಂಬರ್ ಹಾಕಲಿಕ್ಕೆ ಮೊಬೈಲ್ ನಂಬರ್ ಕೂಡ ನೀವು ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರನ್ನೇ ನೀವು ಹಾಕಬೇಕು ಯಾಕಂತಂದರೆ ಅದಕ್ಕೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದರೆ ಮಾತ್ರ ಇದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಸರಿನಾ ಇವಾಗ ಎರಡು ಡಾಕ್ಯುಮೆಂಟ್ ಆಯಿತು ಆಧಾರ್ ಕಾರ್ಡು ರಿಜಿಸ್ಟರ್ ಮೊಬೈಲ್ ನಂಬರು ನಂತರ ಮೂರನೇದು ಡಾಕ್ಯುಮೆಂಟ್ ಅಂದರೆ ಮತದಾರರ ಗುರುತಿನ ಚೀಟಿ ಆ ಸಂಖ್ಯೆಯನ್ನು ನೀವು ಇಲ್ಲಿ ನಮೂದಿಸಬೇಕಾಗತ್ತೆ ನಂತರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ಸಿ ಇರಬೇಕು ಸೊ ಅಂಥ ಬ್ಯಾಂಕ್ ನೇಮನ್ನು ನೀವು ಈ ಬಾಕ್ಸಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಇವಾಗ ನಿಮಗೆ ಮೂರು ಮೂರು ನಾಲ್ಕು ಡಾಕ್ಯುಮೆಂಟ್ ಆಯಿತು ಒಂದು ಆಧಾರ್ ಕಾರ್ಡು ಮೊಬೈಲ್ ನಂಬರು ಮತದಾರರ ಚೀಟಿ ಬ್ಯಾಂಕ್ ಪಾಸ್ಬುಕ್ಕು ಸರಿನಾ ನಂತರ ಐದನೇದು ಏನಪ್ಪ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಅಂತೂ ಬೇಕೇ ಬೇಕು ಯಾಕಂದರೆ ಮನೆ ಯಜಮಾನಿ ಅಂತೇಳಿ ಗುರುತಿಸ್ಕೊಳ್ಳಲಿಕ್ಕೆ ಇರೋದು ಅದೇ ಒಂದೇ ಇರುತ್ತೆ ರೇಷನ್ ಕಾರ್ಡಲ್ಲಿ ಸೊ ಹಾಗಾಗಿ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ ಜೊತೆಗೆ ನಿಮ್ಮ ವರ್ಗ ಅಂದರೆ ನಿಮ್ಮ ಕಾಸ್ಟ್ ಹೇಳಿ ನೀವು ತಿಳಿಸ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ ಎರಡು ಇದ್ದರೂ ಕೂಡ ಒಳ್ಳೆಯದೆ ಸರಿನಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅದು ಮೊದಲು ಹೇಳಿದ್ದೀನಿ ಜೊತೆಗೆ ನಿಮ್ಮ ಭಾವಚಿತ್ರ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇವಾಗ ಎಷ್ಟು ಡಾಕ್ಯುಮೆಂಟ್ ಅನ್ನೋದನ್ನು ನಾನು ನಿಮಗೆ ರಿಪೀಟ್ ಮಾಡ್ತೀನಿ ಇನ್ನೊಂದ್ಸತಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬೇಕಾಗತ್ತೆ ಮತದಾರರ ಗುರುತಿನ ಚೀಟಿ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗತ್ತೆ ನಂತರ ನಿಮ್ಮ ಹತ್ರ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇತ್ತಂದರೆ ಅದನ್ನು ಕೂಡ ಇಲ್ಲಿ ಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ನಿಮ್ಮ ಹತ್ರ ಯಾವ ಫೋಟೋ ಇರುತ್ತೋ ಅದನ್ನು ನೀವು ಅಪ್ಲೋಡ್ ಮಾಡುವಾಗ ಕ್ರಾಪ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿ ಸರಿನಾ ಏಳು ಡಾಕ್ಯುಮೆಂಟು ಇಲ್ಲಿ ನಿಮಗೆ ಬೇಕಾಗುತ್ತೆ ಪ್ಯಾನ್ ಕಾರ್ಡದ ಅವಶ್ಯಕತೆ ಇಲ್ಲಿ ಕೇಳಿಲ್ಲ ಆದರೂ ಕೂಡ ಅಪ್ಲೈ ಮಾಡೋಕ್ಕಿಂತ ಮೊದಲು ನಿಮ್ಮ ಪ್ಯಾನ್ ಕಾರ್ಡ್ ಅದನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ ಇನ್ ಫ್ಯೂಚರಲ್ಲಿ ಬೇಕು ಅಂತಂದರೆ ಇಲ್ಲಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಸರಿನಾ ಇಲ್ಲಿ ಮನೆಯ ಯಜಮಾನಿಯ ವಿವರಗಳನ್ನು ತುಂಬಿದ ನಂತರ ನೆಕ್ಸ್ಟ್ ಸ್ಟೆಪ್ಪು ಕುಟುಂಬ ಸದಸ್ಯರ ವಿವರಗಳು ಅಂತ ಹೇಳಿ ಬರುತ್ತೆ ನೋಡಿ ಇವಾಗ ಕುಟುಂಬ ಸದಸ್ಯರ ವಿವರಗಳು ಇಲ್ಲಿ ಸ್ವಲ್ಪ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ ಸ್ವಲ್ಪ ಮಾಹಿತಿಯನ್ನು ಗಮನವಿಟ್ಟು ನೋಡಿ ಕುಟುಂಬ ಸದಸ್ಯರ ವಿವರಗಳು ಯಜಮಾನಿಯ ಪತಿಯ ಹೆಸರನ್ನು ಕುಟುಂಬ ಸದಸ್ಯರ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಅಂತೇಳಿ ಬಂದಿದೆ ನಿಮ್ಮ ಯಜಮಾನಿಯ ಪತಿಯಾಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಅವರ ಹೆಸರನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಅವರ ಲಿಂಗ ಪತಿಯ ಆಧಾರ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಡೇಟೇಲಾಗಿ ಎಂಟ್ರಿ ಮಾಡಬೇಕಾಗತ್ತೆ ಒಂದು ವೇಳೆ ಮನೆಯ ಯಜಮಾನಿಗೆ ಗಂಡ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಆಗಿರ್ಬೋದು ಅವರ ಡೀಟೇಲನ್ನು ಇಲ್ಲಿ ನೋಡಿ ತಳಗಡೆ ಇನ್ನೊಂದಿದೆ ಮನೆಯ ಯಜಮಾನಿಯ ಪತಿಯ ವಿವರಗಳು ಮೇಲಿನ ಪಟ್ಟಿಯಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದ್ದಾರೆ ಅಂದರೆ ಇವಾಗ ಗಂಡ ಹೆಂಡತಿ ದೂರ ಆಗಿರ್ಬೋದು ಅಥವಾ ಮರಣ ಹೊಂದಿರ್ಬೋದು ಏನೋ ಒಂದು ಮತ್ತು ಇನ್ನೊಂದು ಮದುವೆ ಆಗಿಲ್ಲದೇ ಇರ್ಬೋದು ಇಂಥದ್ದು ಏನಾದರೂ ಇದ್ದರೆ ಅವರು ಇಲ್ಲಿ ಕಾಣ್ತಾ ಇರೋವಂಥ ನಾಲ್ಕು ಆಪ್ಷನ್ಗಳ ಮೇಲೆ ಯಾವುದಾದ್ರೂ ಒಂದನ್ನು ನಿಮಗೆ ಯಾವುದು ಸರಿ ಇರುತ್ತೋ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡಿ ಅವರ ಪತಿಯ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗತ್ತೆ ಆಧಾರ್ ಕಾರ್ಡ್ದಲ್ಲಿ ಯಾವ ಹೆಸರು ಅವರ ಹೆಸರು ಆಧಾರ್ ಕಾರ್ಡ್ದಲ್ಲಿ ಯಾವ ಥರ ಇರುತ್ತೋ ಅದನ್ನು ನೀವು ಇಲ್ಲಿ ಈ ಬಾಕ್ಸಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ ಜೊತೆಗೆ ಅವರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ಈ ಬಾಕ್ಸಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಪತಿಯ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಪತಿಯ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಮನೆಯಲ್ಲಿರುವಂಥ ಸದಸ್ಯರ ವಿವರಗಳನ್ನು ನೀವು ತುಂಬೋದಲ್ಲಿ ಇನ್ನು ಸರ್ ಐ ಎಚ್ ಗೃಹಲಕ್ಷ್ಮಿ ಇಟ್ಸ್ ನಾಟ್ ಗೆಟ್ ಇನ್ ಸರ್ಚ್ ಬಾರ್ ಅಂತ ಇದೆ ಯಾಕಂದರೆ ವೆಬ್ಸೈಟು ಓವರ್ಲೋಡ್ ಆಗಿದೆ ಅಥವಾ ಇನ್ನೂ ಅದನ್ನು ಕಂಪ್ಲೀಟಾಗಿ ಲಾಂಚ್ ಮಾಡಿಲ್ಲ ಜಸ್ಟ್ ಅದನ್ನು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಟೆಮೊ ಮಾತ್ರ ತೋರಿಸಿದ್ದೆ ಅದಿನ್ನೂ ಕಂಪ್ಲೀಟಾಗಿ ವೆಬ್ಸೈಟು ಅಪ್ಲೋಡ್ ಮಾಡಿರೋದಿಲ್ಲ ಹಾಗಾಗಿ ನಿಮಗೆ ಅದು ಸರ್ಚ್ ಬಾರಲ್ಲಿ ಕೂಡ ಸಿಗ್ತಾಯಿಲ್ಲ ಇನ್ನು ಇದು ಸ್ಟಾರ್ಟ್ ಆಗುತ್ತೆ ಅಂತಂದರೆ ಹದಿನಾರನೇ ತಾರೀಕು ಅಂತ ಹೇಳಿದ್ದಾರೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಪ್ಲೋಡ್ ಮಾಡಿದರೂ ಕೂಡ ವೆಬ್ಸೈಟು ಕರೆಕ್ಟಾಗಿ ಓಪನ್ ಆಗಬೇಕು ಅಂತಂದರೆ ಸ್ವಲ್ಪ ಸಮಯ ತೊಗೊಳ್ತೈತಿ ತೊಗೊಂಡ ನಂತರ ಅಪ್ಲಿಕೇಶನ್ ಎಲ್ಲ ವರ್ಕ್ ಆಗುತ್ತೆ ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಏನಾದರೂ ಡೌಟ್ ಇತ್ತಂದರೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ ಇತ್ತಂದರೆ ನನ್ನ ಟೆಲಿಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿ ಹೋಗಿಬಿಟ್ಟು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನಿಮ್ಮ ಪ್ರಶ್ನೆಗಳು ಪ್ರಶ್ನೆಗಳೇನಿದ್ರೂ ಕೂಡ ನಾನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಸರಿನಾ ಇನ್ನೂ ಏನಾದರೂ ಡೌಟ್ ಇತ್ತಂದರೆ ನನ್ನ ಡಿಸ್ಕ್ರಿಪ್ಷನ್ಗಲ್ಲೂ ಕೂಡ ನೀವು ಕಮೆಂಟ್ ಮಾ ನನ್ನ ಇಂಬಾಕ್ಸಲ್ಲೂ ಕೂಡ ನೀವು ಕಮೆಂಟ್ ಮಾಡ್ಬೋದು ನಾನಲ್ಲೂ ಕೂಡ ಆದರೂ ನಿಮಗೆ ಮಾಡ್ತೇನೆ ಜಸ್ಟ್ ರಿಪ್ಲೈ ಮಾಡ್ತೀನಿ ನಾನು ಪೂರ್ತಿ ಮಾಹಿತಿ ಏನಾದರೂ ಇತ್ತಂದರೆ ನನ್ನ ಟೆಲಿಗ್ರಾಮಲ್ಲಿ ನೀವು ಟೆಕ್ಸ್ಟ್ ಮಾಡ್ಬೋದು ವಿಡಿಯೋ ತಮಗೆಲ್ಲರಿಗೂ ಇಂಪಾರ್ಟಿ ಆಗಿತ್ತು ಅಂತೇಳಿ ತಿಳ್ಕೊಂಡಿದ್ದೇನೆ ವೀಕ್ಷಕರೇ ಮತ್ತೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಮಾಹಿತಿ ಒಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಜೈ ಹಿಂದ್